ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಐಪಿಎಲ್ ಮೆಗಾ ಹರಾಜಿಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಆಟಗಾರರ ಹರಾಜಿಗೆ ಬಿಸಿಸಿಐ ಭರ್ಜರಿ ಸಿದ್ಧತೆ ನಡೆಸ್ಕೊತಾ ಇದೆ. ಒಂದೆಡೆ ಸ್ಟಾರ್ ಆಟಗಾರರು ಕೋಟಿ ಕೋಟಿಗೆ ಸೇಲ್ ಆಗುವ ನಿರೀಕ್ಷೆಲಿದ್ರೆ, ಮತ್ತೊಂದೆಡೆ ಕೆಲ ಆಟಗಾರರು ನಮ್ಮನ್ನ ಯಾವುದಾದ್ರೂ ಒಂದು ತಂಡ ಖರೀದಿ ಮಾಡಿದ್ರೆ ಸಾಕಪ್ಪ ಅಂತಿದ್ದಾರೆ. ವೆಸ್ಟ್ ಬೆಂಗಾಲ್ನ ಕ್ರೀಡಾ ಸಚಿವ ಮನೋಜ್ ತಿವಾರಿ ಈ ಬಾರಿ ಐಪಿಎಲ್ ಹರಾಜಿನಲ್ಲಿ ಕಾಣಿಸ್ಕೊಂತಾ ಇರುವಂತ ಹೈ ಪ್ರೊಫೈಲ್ ಆಟಗಾರ. ಈ ಹಿಂದೆ ಡೆಲ್ಲಿ ಡೇರ್ಡೆವಿಲ್ಸ್, ಕಿಂಗ್ಸ್ ಇಲೆವೆನ್ ಪಂಜಾಬ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಪುಣೆ ಸೂಪರ್ ಜೈಂಟ್ಸ್ ತಂಡಗಳನ್ನು ಪ್ರತಿನಿಧಿಸಿರುವ ತಿವಾರಿ ಮೂರು ವರ್ಷಗಳ ಬಳಿಕ ಐಪಿಎಲ್ಗೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಆದರೆ 50 ಲಕ್ಷ ಬೇಸ್ ಪ್ರೈಸ್ ಹೊಂದಿರುವ ಮನೋಜ್ ತಿವಾರಿಯನ್ನ ಯಾವ ಫ್ರಾಂಚೈಸಿ ಖರೀದಿಸುತ್ತೆ? ಎರಡ್ 2013 ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಎಸ್ ಶ್ರೀಶಾಂತ್ ಈ ಬಾರಿ ಐಪಿಎಲ್ ಆಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. 2021 ಮಿನಿ ಹರಾಜಿನಲ್ಲಿ ಶ್ರೀಶಾಂತ್ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಿಕೊಂಡಿದ್ರು. ಆದ್ರೆ ಯಾವ ಫ್ರಾಂಚೈಸಿಯು ಶ್ರೀಶಾಂತ್ರನ್ನ ಖರೀದಿ ಮಾಡಿಲ್ಲ. ಇದೀಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರೋ ಶ್ರೀಶಾಂತ್ 50 ಲಕ್ಷ ಬೇಸ್ ಪ್ರೈಸ್ ನೊಂದಿಗೆ ಆಕ್ಷನ್ ಲಿಸ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಶ್ರೀ ಅದೃಷ್ಟ ಪರೀಕ್ಷೆಯಲ್ಲಿ ಗೆಲ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಲೆಜೆಂಡರಿ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಈ ಬಾರಿಯೂ ಐಪಿಎಲ್ ಆಕ್ಷನ್ ಲಿಸ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಳೆದ ಬಾರಿ ಅರ್ಜುನ್ 20 ಲಕ್ಷ ಬೇಸ್ ಪ್ರೈಸ್ಗೆ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ರು. ಆದ್ರೆ ಎಂಟೈರ್ ಸೀಸನ್ ಅರ್ಜುನ್ ತೆಂಡೂಲ್ಕರ್ ಒಂದೇ ಒಂದು ಮ್ಯಾಚ್ ಅನ್ನ ಆಡಲಿಲ್ಲ. ಆದ್ರೀಗ ಹೊಸ ಫ್ರಾಂಚೈಸಿಯನ್ನ ಹುಡುಕ್ತಾ ಇರುವಂತಹ ಅರ್ಜುನ್ ತೆಂಡೂಲ್ಕರ್ ಅದೇ ಬೇಸ್ ಪ್ರೈಸ್ 20 ಲಕ್ಷಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಬಾರಿ ಐಪಿಎಲ್ ಮೆಗಾ ಆಕ್ಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಫ್ರಾಂಚೈಸಿಗಳು ಹೊಸ ಟೀಮ್ ಬಿಲ್ಡ್ ಮಾಡೋಕೆ ಹೊರಟಿವೆ. ಹೀಗಿರುವಾಗ ಫ್ರಾಂಚೈಸಿಗಳು ಎಚ್ಚರಿಕೆಯಿಂದಲೇ ಪರ್ಸ್ ನಲ್ಲಿ ಇರುವಂತಹ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಹೀಗಿರುವಾಗ ಎಸ್ ಶ್ರೀಶಾಂತ್, ಮನೋಜ್ ತಿವಾರಿ ಜೊತೆಗೆ ಅರ್ಜುನ್ ತೆಂಡೂಲ್ಕರ್ ಈ ಮೂವರು ಮಂದಿ ಆಟಗಾರರು ಅನ್ಸೋಲ್ಡ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.